ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಕೆ ಹೆಸರು ಮೆಹಜಾ ಅಮೀನಿ ಅಂತ ಇಪ್ಪತ್ತೆರಡರ ಯುವತಿ ಇರಾನಿನಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ ಇದ್ದಕ್ಕಿದ್ದ ಹಾಗೆ ಒಂದು ವ್ಯಾನ್ ಬಂದು ನಿಲ್ಲತ್ತೆ ಮೊರಾಲಿಟಿ ಪೊಲೀಸ್ ವ್ಯಾನ್ ಅಂತ ಅದ್ರ ಹೆಸರು ಅಂದರೆ ಆ ದೇಶದಲ್ಲಿ ನೈತಿಕವಾಗಿ ಪೊಲೀಸರು ಮಾಡುವಂಥ ಕೆಲಸಕ್ಕೋಸ್ಕರ ಇರುವಂಥ ವ್ಯಾನು ಮೆಹಝಾ ಅಮೀನಿ ತನ್ನ ಸೋದರನ ಜೊತೆ ಹೋಗ್ತಾ ಇದ್ದಾಳೆ ಕೈರಾಶ್ ಅಂತೇಳಿ ಅಂತನೇ ಹೆಸರು ಇದ್ದಕ್ಕಿದ್ದ ಹಾಗೆ ಈ ಮೊರ್ಯಾಲಿಟಿ ಪೊಲೀಸರು ಬರ್ತಾರೆ ಈಕೆಯನ್ನು ಎಳ್ಕೊಂಡು ಹೋಗ್ತಾರೆ ಸೋದರಿಗೆ ಅರ್ಥ ಆಗೋದಿಲ್ಲ ಹಂಗೆ ಏನು ತಪ್ಪು ಮಾಡಿದಾಳೆ ಯಾಕೆ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಪೊಲೀಸರು ಕೇಳ್ತಾರೆ ಪೊಲೀಸ್ ಹೇಳ್ತಾರೆ ನಿನ್ನ ಸೋದರಿ ಅಮೀನ್ ಏನಿದ್ದಾಳೆ ಹಿಜಾಬನ್ನು ಸರಿಯಾಗಿ ಧರಿಸಿಲ್ಲ ಕೂದಲುಗಳು ಕಾಣಿಸ್ತಾ ಇದ್ದಾವೆ ಅದಕ್ಕೆ ಅವಳಿಗೆ ಡಿಟೆನ್ಷನ್ ಸೆಂಟರ್ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗಿ ರೀ ಎಜುಕೇಷನ್ ಅಂತಿದೆ ಅಲ್ಲಿಂದ ವಾಪಸ್ ಕಳಿಸ್ತೀವಿ ಎರಡು ಆದಮೇಲೆ ಅಂತಾರೆ ಆತ ಕೈಕಾಲು ಹಿಡ್ಕೊತಾನೆ ಇಲ್ಲ ಅವಳು ಹಿಜಾಬ್ ಹಾಕ್ಕೊಂಡಿದ್ಲಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಅದಕ್ಕೆ ಅವಳು ಎಳ್ಕೊಂಡು ಯಾಕೆ ಹೋಗ್ತಾ ಇದ್ದಾರಾ ನೀವು ಕೈಕಾಲು ಹಿಡ್ಕೊಳ್ತಾನೆ ಅಲವತ್ಕೊಳ್ತಾನೆ ಆ ನೈತಿಕ ಪೊಲೀಸರು ಆತನನ್ನು ಬಿಡೋದಿಲ್ಲ ಆತನನ್ನು ತಳ್ಳುತ್ತಾರೆ ವ್ಯಾನಿನಲ್ಲಿ ಮೆಹಜಾಮಿನಿಯನ್ನು ಎಳ್ಕೊಂಡು ಹೋಗ್ತಾರೆ ಇನ್ನಿಲ್ಲದ ಹಾಗೆ ತದಕ್ತಾರೆ ಹಿಂಸೆ ಮಾಡ್ತಾರೆ ಕೊನೆಗೆ ಅವಳು ಸಾವನ್ನಪ್ಪತ್ತಾಳೆ ಇರಾನಿನಲ್ಲಿ ನಡೆದ ಘಟನೆ ಹಿಜಾಬ್ ಧರಿಸಿಲ್ಲ ಅಂತ ಇಲ್ಲ ಹಿಜಾಬ್ ಧರಿಸಿದಾಳೆ ಒಂದು ನಾಲ್ಕು ಕೂದಲು ಹಣೆಯ ಮೇಲೆ ಕಾಣಿಸ್ತಾ ಇದ್ದಾವೆ ಇದು ಮಹಾಪರಾಧ ಒಂದು ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಮಹಿಳೆಯ ಮೇಲೆ ಎಳದು ಎಸಗುವಂಥ ದೌರ್ಜನ್ಯ ಇದು ಯಾಕೆ ಈ ಘಟನೆಯನ್ನು ಇವತ್ತು ಪ್ರಸ್ತಾಪ ಮಾಡಿದೆ ಅಂತಂದರೆ ನಮ್ಮ ದೇಶದಲ್ಲಿ ಯಾವ ದೇಶದಲ್ಲಿ ಮಾನವ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ತಮಗೆ ಹೇಗೆ ಬೇಕು ಹಾಗೆ ಬದುಕುವಂಥ ಸ್ವಾತಂತ್ರ್ಯ ಇದೆ ಅಂತ ಮಾತಾಡ್ತಾ ಇದ್ದೀವಿ ಆರ್ಟಿಕಲ್ ಇಪ್ಪತ್ತೈದು ಆಕ ಆರ್ಟಿಕಲ್ ಇಪ್ಪತ್ತೊಂಬತ್ತು ಎಲ್ಲವನ್ನು ರೆಫರ್ ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ಇರಾನ್ನಲ್ಲಿ ಆದಾಗ ನಮ್ಮ ದೇಶದಲ್ಲಿ ಹಿಜಾಬನ್ನು ಕಂಪಲ್ಸರಿ ಮಾಡಿ ಕಡ್ಡಾಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅವರು ಎಲ್ಲಿ ಬೇಕೋ ಧರಿಸ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಲಾಗತ್ತೆ ಘಟನೆ ಇಷ್ಟಕ್ಕೆ ಮುಗಿಯೋದಿಲ್ಲ ಯಾವ ಅಮೀನಿ ಈ ರೀತಿ ಸಾವನ್ನಪ್ಪತ್ತಾಳೋ ಅಲ್ಲಿಯ ಮಹಿಳೆಯರು ಕ್ರುದ್ಧರಾಗಿಬಿಡ್ತಾರೆ ಆಕ್ರೋಶಗೊಳ್ತಾರೆ ಅಲ್ಲಿಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಮೊನ್ನೆ ಶನಿವಾರ ಬೀದಿಗಿಳೀತಾರೆ ಬೀದಿಗಿಳಿದು ತಮ್ಮ ಹಿಜಾಬ್ ಇದೆಯಲ್ಲ ಅದನ್ನು ರಸ್ತೆಯ ಮೇಲೆ ಬಿಸಾಕಿ ಆಯಾತುಲ್ಲಾ ಖೊಮೇನಿಯ ವಿರುದ್ಧ ಘೋಷಣೆಗಳನ್ನು ಕೂಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾವ ದೇಶದಲ್ಲಿ ಮಹಿಳೆಯನ್ನು ವೈಭೋಗದ ವಸ್ತು ಅಂತ ಭಾವಿಸಲಾಗಿದೆಯೋ ಯಾವ ದೇಶದಲ್ಲಿ ಮಹಿಳೆ ಹೊರಗಡೆ ಬಂದರೇ ತಪ್ಪು ಅನ್ನುವಂಥ ದೇಶ ಇದೆಯೋ ಅಂಥ ದೇಶದ ಮಹಿಳೆಯರು ಇವತ್ತು ಬೀದಿ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ ಆದರೆ ನಮ್ಮ ದೇಶದ ಮಹಿಳೆಯರು ಮುಸ್ಲಿಂ ಮಹಿಳೆಯರು ನಾವು ಮುಸ್ಲಿಂ ಮೂಲಭೂತವಾದಕ್ಕೆ ವಾಪಸ್ ಹೋಗಬೇಕು ಶಿಲಾಯುಗಕ್ಕೆ ವಾಪಸ್ ಹೋಗಬೇಕು ಅಂತ ಕೋರ್ಟಿನಲ್ಲಿ ದಾವೆ ಹಾಕಿಸ್ತಾರೆ ಮುಸ್ಲಿಮ್ ಪರ್ಸ್ನಲ್ ಲಾ ಅನ್ನ ಬೋರ್ಡ್ನವರು ಇದಕ್ಕೋಸ್ಕರ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಾರೆ ಯಾವ ದೇಶದಲ್ಲಿ ಮಾನವ ಹಕ್ಕು ಅಂತಿದೆಯೋ ಸ್ವಾತಂತ್ರ್ಯ ಅಂತಿದೆಯೋ ಆ ಸ್ವಾತಂತ್ರ್ಯವನ್ನು ಅನುಭವಿಸಲಾರದೆ ಧರ್ಮದ ಹೆಸರಿನಲ್ಲಿ ಶೋಷಣೆಯನ್ನು ಮಾಡಲಿಕ್ಕೆ ವೈಭೋಗ ಮಾಡಲಿಕ್ಕೆ ಬಳಸಿಕೊಳ್ಳಲಿಕ್ಕೆ ದೌರ್ಜನ್ಯ ಮಾಡಲಿಕ್ಕೆ ಆಸ್ಪದವನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಇದ್ದಾರೆ ಇವತ್ತು ಈ ದೇಶದಲ್ಲಿ ನಡೀತಾ ಇರುವಂಥ ಈ ಘಟನಾವಳಿಗಳಿದೆಯಲ್ಲ ಇರಾನ್ ಅದಕ್ಕೆ ಸಾಕ್ಷಿ ಆಗಬೇಕು ಇರಾನ್ನಲ್ಲಿ ನಡೆದ ಘಟನೆ ನಮಗೆ ಪಾಠ ಆಗಬೇಕು ಇಲ್ಲದೆ ಹೋದರೆ ಅಂತ ಹೆಣ್ಮಕ್ಕಳು ನಮ್ಮ ದೇಶದಲ್ಲೂ ಇವತ್ತಿಲ್ಲ ನಾಳೆ ಉಂಟಾಗ್ಬೋದು ನಮ್ಮ ದೇಶದಲ್ಲೂ ಮುಸ್ಲಿಮ್ ಪರ್ಸ್ನಲ್ ಅನ್ನೋರು ನಮ್ಮ ದೇಶದಲ್ಲೂ ಶರ್ಯತ್ನವರು ಇದೇ ರೀತಿಯಾಗಿ ನೀವು ಬದುಕಬೇಕು ಅಂತ ಮುಸಲ್ಮಾನ ಹೆಣ್ಮಕ್ಕಳ ಮೇಲೆ ಇನ್ನಿಲ್ಲದ ಹಾಗೆ ನಿಬಂಧನೆಗಳನ್ನು ಹೇರಬಹುದು ಇದನ್ನು ಇದನ್ನು ನೋಡಿಯಾದರೂ ನಮ್ಮ ಮುಸಲ್ಮಾನ ಸೋದರಿಯರು ಮಾತೆಯರು ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಗಳು ಬಹಳ ಕಷ್ಟದಾಯಕವಾಗಿರ್ತವೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ